ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭಾವಸೂಚಕ ಚಿಹ್ನೆ ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾವಸೂಚಕ ಚಿಹ್ನೆ, ಇದನ್ನು ಆಶ್ಚರ್ಯ ಸೂಚಕ ಚಿಹ್ನೆ ಎಂದು ಕೂಡ ಕರೆಯುತ್ತಾರೆ. ಭಾವಸೂಚಕ ಚಿಹ್ನೆಯನ್ನು ಭಾವನೆಗಳನ್ನು ವ್ಯಕ್ತಪಡಿಸುವಾಗ, ಅಂದರೆ ಆಶ್ಚರ್ಯ, ದುಃಖ, ತಿರಸ್ಕಾರ, ಸಂತೋಷದ ಸಂದರ್ಭದಲ್ಲಿ ಬಳಸುತ್ತಾರೆ. ಈಗ ಭಾವಸೂಚಕ ಚಿಹ್ನೆಗೆ ಉದಾಹರಣೆಗಳು. ಮೊದಲನೇದಾಗಿ, ಆಹಾ ಎಂಥ ಸುಂದರವಾದ ದೃಶ್ಯ. ಎರಡು, ಮಕ್ಕಳಿಗೆ ರಜೆ ಅಂದರೆ ಖುಷಿಯೋ ಖುಷಿ. ಮೂರು, ಆಹಾ ಎಂಥ ಸೊಗಸಾದ ಹಾಡು. ನಾಲ್ಕು, ಚಿ ಮೂರ್ಖ ತೊಲಗು. ಐದು, ಸಿದ್ಧಾರೂಢರ ಮಹಿಮೆ ಎಂತಹದ್ದು. ಆರು, ಲಕಲಕ ಹೊಳೆಯುತ್ತಿದೆ. ಏಳು, ನಾನು ನೀನು ಕಾಪಾಡಿದ ಕೊಕ್ಕರೆಯೇ. ಹೀಗೆ ಆಶ್ಚರ್ಯಕರವಾಗಿ ಹೇಳುವಂಥ ವಾಕ್ಯಗಳಲ್ಲಿ ಭಾವಸೂಚಕ ಚಿಹ್ನೆಗಳನ್ನು ಉಪಯೋಗಿಸಲಾಗುತ್ತದೆ. ದುಃಖ, ತಿರಸ್ಕಾರ, ಸಂತೋಷದ ಸಂದರ್ಭದಲ್ಲಿ ಭಾವಸೂಚಕ ಚಿಹ್ನೆಗಳನ್ನು ಬಳಸಬಹುದು. ಈಗ ಪ್ರಶ್ನಾರ್ಥಕ ಚಿಹ್ನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಳಸಲಾಗುತ್ತದೆ. ಪ್ರಶ್ನಾರ್ಥಕ ಚಿಹ್ನೆಗೆ ಉದಾಹರಣೆಗಳು. ಮೊದಲನೇದಾಗಿ, ಯಾರಿವರು, ಎಲ್ಲಿಂದ ಬಂದರು. ಎರಡು, ನೀನು ಏಕೆ ಓಡೋಡಿ ಬಂದೆ. ಮೂರು, ನೀನು ಯಾರು. ನಾಲ್ಕು, ನಿಮ್ಮ ಊರು ಯಾವುದು. ಐದು, ಅವರು ಯಾರು. ಆರು, ಎಲ್ಲಿ ಹೋಗುತ್ತಿರುವೆ. ಏಳು, ಏನು ಮಾಡುತ್ತಿರುವೆ. ಎಂಟು, ಅವರು ಏಕೆ ಕರೆದರು. ಹೀಗೆ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ವಾಕ್ಯದ ಕೊನೆಯಲ್ಲಿ ಉಪಯೋಗಿಸುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ. ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಭಾವಸೂಚಕ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.